ಎಸ್, ನಮಸ್ಕಾರ ವೀಕ್ಷಕರೇ. ಲೋಕಲ್ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಎಸ್, ಈಗ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ, ಈಗಿರುವಂತಹ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂದ್ರೂ ಸಾಕಷ್ಟು ಪ್ರಶ್ನೆಗಳು ಇವರ ಒಂದು ವಲಯದಲ್ಲೇ ಕೇಳಬರ್ತಾ ಇರುವಂಥದ್ದು. ಈ ಕಡೆ ವಿರೋಧ ಪಕ್ಷದವರು ಇನ್ನೇನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಗುಡ್ ಬೈ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಹ ಸಮರಣ ಸಾರ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಸಿದ್ದರಾಮಯ್ಯರ ಬಣ ಏನಿದೆ ಅವ್ರ ಕಡೆಯಿಂದ ರಾಹುಲ್ ಗಾಂಧಿ ಅವರಿಗೆ ಪತ್ರ ಹೋಗಿದೆ. ಮತ್ತು ಹಾಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಟ್ಟ ಅನುಯಾಯಿಗಳು ಅವ್ರ ಕಡೆಯಿಂದಲೂ ಸಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಲೆಟರ್ ಹೋಗಿದೆ. ಎಸ್, ಹಾಗಾದರೆ ಈ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನು ಈ ರೀತಿಯಾಗಿ ಹೇಳ್ತಾ ಹೋದರೆ ಸಾಕಷ್ಟು ಮಂದಿ ದಿನನಿತ್ಯ ಬರೀ ಇದೇ ಆಗಿದೆ. ಎಸ್, ಹಾಗಾದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದರೆ ತುಮಕೂರಿನ ಜಿಲ್ಲೆಯ ಸಚಿವ ದ್ವಯರು ಇವರೇನು ಹೇಳ್ತಾರೆ, ಹಾಗಾದರೆ ಕೆ ಎನ್ ರಾಜಣ್ಣ ಅವರು ಏನು ಹೇಳ್ತಾ ಇದ್ದಾರೆ, ಈ ಕಡೆ ಇಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳ್ತಾ ಇದ್ದಾರೆ. ಎಸ್, ಇದೇ ಇವತ್ತಿನ ಒಂದು ವಿಶೇಷ. ಮುಖ್ಯಮಂತ್ರಿ ಸ್ಥಾನಕ್ಕೆ ಬದಲಾವಣೆ ಆಗ್ತದ, ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರೆಲ್ಲ ಆಕಾಂಕ್ಷಿತರಿದ್ದಾರೆ, ನಿಜವಾಗ್ಲೂ ಹಾಗಾದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಬರ್ತಾರೆ ಮುಂದೆ ಸಿದ್ದರಾಮಯ್ಯರ ನಂತರ, ಎಸ್, ಇದೆಲ್ಲದರ ವಿಚಾರವಾಗಿ ಇವತ್ತಿನ ಒಂದು ಲೋಕಲ್ ದಂಗಲ್ ಮಾತನಾಡೋಣ. ಮುಖ್ಯವಾಗಿ ಮೊದಲಿಗೆ ಹೇಳೋದಾದ್ರೆ ಇಲ್ಲಿ ಸಚಿವ ಕೆ ಎನ್ ರಾಜಣ್ಣ ಹೇಳ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕ್ಲಿಕ್ಕೆ ಆ ಕುರ್ಚಿಯನ್ನು ಖಾಲಿ ಇಲ್ಲ ಕಣ್ರಿ, ಅದನ್ನ ಏನೇ ಬದಲಾವಣೆ ಮಾಡ್ಬೇಕಂದ್ರೂ ಎಲ್ರೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಆಗಿರ್ಬೇಕಾಗಿರ್ತದೆ. ಮತ್ತೆ ಹಾಗೆ ಇಲ್ಲಿ ವಾಲ್ಮೀಕಿ ಹಗರಣದ ವಿಚಾರವಾಗಿಯೂ ಸಹ ಹೇಳ್ತಾರೆ, ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆಯಿಂದ ಅವ್ರು BJP ಅವ್ರು ಮಾಡೋದ್ರಿಂದ ಬೋಚ್ಕರಿಗ್ಲಿ ಬಿಡ್ರಿ ಅಂತ ಹೇಳ್ಬಿಟ್ಟು ಕೆ ಎನ್ ರಾಜಣ್ಣ ಅವರು ವಿರೋಧ ಪಕ್ಷದವರಿಗೆ ಟಾಂಗ್ ಕೊಟ್ಟಿರುವಂಥದ್ದು. ಎಸ್, ಹಾಗಾದ್ರೆ ಇದರೆಲ್ಲದ್ರ ಬಗ್ಗೆ ಮುಖ್ಯಮಂತ್ರಿಗಳ ವಿಚಾರವಾಗಿ ತುಮಕೂರಿನ ಸಚಿವದ್ವಯರು ಅಂದ್ರೆ ಕೆ ಎನ್ ರಾಜಣ್ಣ ಮತ್ತೆ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಹೇಳಿದ್ರು, ಇದು ಇವತ್ತಿನ ಬ್ರೇಕಿಂಗ್, ಶಾಕಿಂಗ್ ಬ್ರೇಕಿಂಗ್ ಇದೆ. ಎಸ್, ಹಾಗಾದ್ರೆ ಏನಿದೆ ಬ್ರೇಕಿಂಗ್ ನೋಡ್ಕೊಂಬರೋಣ. ಮುಖ್ಯಮಂತ್ರಿ ಬದಲಾವಣೆ ಕುರಿತು ಕೆ ಎನ್ ರಾಜಣ್ಣ ಮಾಹಿತಿ. ಎಸ್ಲಿ ಸಿಎಂ ಕುರ್ಚಿಗೆ ಟವಲ್ ಹಾಕ್ಲು, ಈಗೇನು ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಇಲ್ಲದೆ ಯಾವ ಬದಲಾವಣೆಯೂ ಸಾಧ್ಯ ಇಲ್ಲ. ವಿರೋಧ ಪಕ್ಷದವರು ಟೀಕೆ ಮಾಡಿದ್ರೆ ಮಾಡ್ಲಿ, ಅದೇ ಅವ್ರ ಕೆಲ್ಸ. ಜನ ಬೆಂಗಳೂರಿನಿಂದ ಬಳ್ಳಾರಿ ಪಾದಯಾತ್ರೆಯಿಂದ ಬೊಜ್ಜು ಕರಗ್ಲಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕೂರೋ ಬದಲು ವಾಕಿಂಗ್ ಮಾಡ್ಲಿ ಬಿಡಿ ಅಂತ ಸಚಿವರು ಹೇಳ್ತಾ ಇರುವಂತದ್ದು. ಇಡಿ, CBI, SIT ಒಟ್ಟಿಗೆ ತನಿಖೆ ಮಾಡ್ತಿರುವ ಹಗರಣ ಈ ವಾಲ್ಮೀಕಿ ಹಗರಣ ಆಗಿದೆ. ಹಾಗಾಗಿ ಇಲ್ಲಿ ವಾಲ್ಮೀಕಿ ಹಗರಣದ ಕುರಿತು ಅಂತಿಮ ತೀರ್ಮಾನ ಕೋರ್ಟ್ ನೀಡುತ್ತೆ. ಹೀಗಂತ ಈಗ ಹಾಸನದಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟನೆ ನೀಡಿದ್ದಾರೆ. ಎಸ್, ನೋಡಿದ್ರಲ್ಲ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಮಾಡುವಂತಹ ವಿಚಾರ ಎಷ್ಟರ ಮಟ್ಟಿಗೆ ಸತ್ಯ. ಎಸ್, ಇದನ್ನ ಎಲ್ಲರೂ ಸಹ ಗಮನಿಸಲೇಬೇಕಾಗತ್ತೆ. ನೋಡಿ, ಕಳೆದ ಬಾರಿ BJP ಸರ್ಕಾರ ಇದ್ದಾಗಲೂ ಅಷ್ಟೇ 3 ಮಂದಿ ಬದಲಾವಣೆ ಆಗ್ತಾರೆ. ಯಾರ್ಯಾರು? PS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು, ಮತ್ತೆ ಹಾಗೆ ಬಸವರಾಜ ಬೊಮ್ಮಾಯಿ ಅವರು. ಯಾಕೆ ಈ ರೀತಿಯಾಗಾಯ್ತು ಇದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ, ಮತ್ತೆ ಅದನ್ನ ನಾವು ರಿಪೀಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಅಂದ್ಕೊಳ್ತೀನಿ. ಎಸ್, ಹಾಗೇನೆ ಈ ಮುಖ್ಯಮಂತ್ರಿ ಗಾದಿಯನ್ನ ಸಿದ್ದರಾಮಯ್ಯನವರಿಗೆ ಯಾಕೆ ತಪ್ಪಿಸ್ಲಿಕ್ಕೆ ವಿರೋಧ ಪಕ್ಷದವರು ಇಷ್ಟರ ಮಟ್ಟಿಗೆ ಅವರು ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ಸಹ ಗಮನಿಸಬೇಕಾಗತ್ತೆ. ಯಾಕೆ ಈಗಿರುವಂತಹ ಒಂದು ಮೂಡ ಪ್ರಕರಣ, ಮತ್ತೆ ಹಾಗೆ ಇಲ್ಲಿ ವಾಲ್ಮೀಕಿ ಹಗರಣ ಎಲ್ಲದ್ರನ್ನ ಇಟ್ಕೊಂಡು ಇಲ್ಲಿ ಈಗ ಸಿದ್ದರಾಮಯ್ಯನವರನ್ನ ಇಳಿಸಲೇಬೇಕು ಅಂತ ಇದೆ. ಮತ್ತೆ ಹಾಗೆ ಇನ್ನೊಂದು ವಿಚಾರವನ್ನು ಗಮನಿಸಬೇಕಾಗತ್ತೆ, ಸಿದ್ದರಾಮಯ್ಯನವರ ಒಂದು ಆಡಳಿತ ಅವಧಿ ರೆಕಾರ್ಡ್ ಮಾಡುವಂತಹ ಒಂದು ಹಂತಕ್ಕೆ ತಲುಪುತ್ತೆ. ಎಸ್, ನಿಮ್ಗೆಲ್ರಿಗೂ ಸಹ ಗೊತ್ತಾ ಇದೆ, ಡಿ ದೇವರಾಜ್ ಅರಸ್ ಅವರು, ಎಸ್, 9ನೇ ಮುಖ್ಯಮಂತ್ರಿಗಳಾಗಿದ್ರು ಅವರು, ನಮ್ಮ ಕರ್ನಾಟಕದ 9ನೇ ಮುಖ್ಯಮಂತ್ರಿಗಳು. ಅದೇ ರೀತಿಯಲ್ಲಿ ಬಹಳಷ್ಟು ಹೆಸರು ಮಾಡಿದ್ದಾರೆ, ಅವರದೇ ಆದಂಥ ಕೊಡುಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಇದೆ. ಎಸ್, ಹಾಗಾಗಿ ಅವರು 7 ವರ್ಷಗಳ ಕಾಲ ಅಧಿಕಾರಾವಧಿ ಮಾಡ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅವಧಿ ಮುಖ್ಯಮಂತ್ರಿಯಾಗಿದ್ದಂಥವ್ರು ಅಂದರೆ ಅದರಲ್ಲಿ ಡಿ ದೇವರಾಜ್ ಅರಸ್ ಅವರು ಬರ್ತಾರೆ. ಅದರ ನಂತರ ಅತಿ ಹೆಚ್ಚಿನ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಹೇಳೋದಾದರೆ ಅದರಲ್ಲಿ ಸಿದ್ದರಾಮಯ್ಯನವರು ಬರ್ತಾರೆ. ಇಲ್ಲಿ ಇನ್ನೊಂದು ವಿಷಯವನ್ನು ನೀವು ಗಮನಿಸಬೇಕಾಗತ್ತೆ ಏನಪ್ಪ ಅಂದರೆ, ಮುಂದಿನ ದಿನಗಳಲ್ಲಿ ಈಗಲೂ ಮತ್ತೊಮ್ಮೆ ಸಿದ್ದರಾಮಯ್ಯನವರೇ ಇಲ್ಲಿ ಏನಾದರೂ ಆ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿದ್ರೆ, ಅವರೇ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ, ಇದುವರೆಗೂ ಆ ರೆಕಾರ್ಡ್ ಬ್ರೇಕ್ ಮಾಡಿದಂತಹ ಪಟ್ಟಿಯಲ್ಲಿ ಕಾಂಗ್ರೆಸ್ನವರೇ ಇರ್ತಾರೆ, BJP ಆಗಲಿ JDS ಆಗಲಿ ಇರೋದಿಲ್ಲ.
ಇನ್ನೊಂದು ವಿಷಯನೂ ಗಮನಿಸಬೇಕಾಗುತ್ತೆ ನೀವು, ಅತಿ ಕಡಿಮೆ ಅವಧಿಗೆ ಮುಖ್ಯಮಂತ್ರಿ ಆದಂಥವರ ಒಂದು ಪಟ್ಟಿಗೆ ಬರೋದಾದರೆ ಅಲ್ಲಿಯೂ ಅಷ್ಟೇ ಬಿ ಎಸ್ ಯಡಿಯೂರಪ್ಪನವರ ಹೆಸರಿದೆ. ಎಸ್, ಅಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಹೆಸರಿದೆ. ಎಸ್, ನೋಡಿ ಇದೆಲ್ಲದನ್ನ ಒಂದು ವಿಚಾರವಾಗಿ ನೋಡೋದಾದರೆ 2007 ಬರೀ 7 ದಿನ ಅವರು ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ. ಅದನ್ನು ಬಿಟ್ಟರೆ ಇನ್ನೊಬ್ಬರು ಬಸವರಾಜ್ ಇವರ ಹೆಸರು ಸಹ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಇಲ್ಲಿ ಈ ಮುಖ್ಯಮಂತ್ರಿ ಗಾದಿಯನ್ನು ತಪ್ಪಿಸ್ಲಿಕ್ಕೆ ಅಂದರೆ ಮುಖ್ಯಮಂತ್ರಿ ಪಟ್ಟದಿಂದ ಸಿದ್ದರಾಮಯ್ಯನವರನ್ನು ಇಳಿಸಲಿಕ್ಕೆ ವಿರೋಧ ಪಕ್ಷದವರು ಏನೆಲ್ಲ ಮಾಡಬೇಕು ಎಲ್ಲದರ ರೀತಿಯಲ್ಲೂ ಸಹ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಆಯಿತು, ರಾಜ್ಯಪಾಲರಿಂದ ನೇರವಾಗಿ ಪ್ರಾಸಿಕ್ಯೂಷನ್ ತನ್ನಿದ್ದಾಯಿತು. ಈಗಿನ್ನೇನು ಬೆಂಗಳೂರು ಟು ಬಳ್ಳಾರಿ ಮತ್ತೊಮ್ಮೆ ವಾಲ್ಮೀಕಿ ಹಗರಣದ ಕುರಿತಾಗಿ ಘೋರ ಒಂದು ಪಾದಯಾತ್ರೆ ಮತ್ತೊಮ್ಮೆ ಶುರು ಮಾಡ್ತಾ ಇದ್ದಾರೆ. ಎಸ್, ಅದೇ ವಿಚಾರವಾಗಿ ಈಗ ಕೆ ಎನ್ ರಾಜಣ್ಣ ಏನು ಹೇಳಿದ್ದಾರೆ, ಮಾಡಲಿ ಬಿಡ್ರಿ, ವಿರೋಧ ಪಕ್ಷದವರು ಸ್ವಲ್ಪ ಬೊಜ್ಜು ಕರಗುತ್ತೆ ಇಲ್ಲಿಂದ ಅಲ್ಲಿಗೆ ಪಾದಯಾತ್ರೆ ಮಾಡಿದ್ರೆ. ಮತ್ತು ಹಾಗೆ ಮುಖ್ಯಮಂತ್ರಿ ಒಂದು ಕುರ್ಚಿ ಖಾಲಿ ಇಲ್ಲ, ಅಲ್ಲಿ ಯಾರು ಟವಲ್ ಹಾಕಿದ್ರು ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗಿದೆ. ಹೈಕಮಾಂಡ್ ಯಾರನ್ನ ಸೂಚಿಸುತ್ತೆ ಅವರು ಮಾತ್ರ ಆ ಒಂದು ಸ್ಥಾನವನ್ನು ತುಂಬಲಿಕ್ಕೆ ಸಾಧ್ಯ ಅಂಥೇಳಿ ಕೆ ಎನ್ ರಾಜಣ್ಣ ಹೇಳಿದ್ದಾರೆ. ಎಸ್, ಹಾಗಾದರೆ ಏನು ಹೇಳಿದ್ದಾರೆ, ಮತ್ತಷ್ಟು ವಿಚಾರವನ್ನು ನೀವೇ ನೇರವಾಗಿ ನೋಡಿ. ಸರ್, ಈಗ ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂತೆ ಬಿಜೆಪಿಯವರು ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ಬಹಳ ಸಂತೋಷ, ಬೆಂಗಳೂರಲ್ಲಿ ಕೂತ್ಕೊಂಡು ಸುಳ್ಳು ಸುಳ್ಳು ಸ್ಟೇಟ್ಮೆಂಟ್ ಕೊಡೋದಾರೆ ತಪ್ಪದೆ ಅಲ್ಲಿ ಹೋಗ್ಲಿ, ನಡೆದು ಪಡೆದು ಗೊಜ್ಜು ಗಿಜ್ಜು ಬಂದಿದೆ ಕಡಿಮೆ ಮಾಡ್ಕೊಳ್ಳಿ, ಯಾರು ಬೇಡ ಅಂತ. ಅಲ್ಲರಿ, ವಾಲ್ಮೀಕಿ ಹಗರಣದಲ್ಲಿ ದಿಸ್ ಇಸ್ ದ ಫಸ್ಟ್ ಕೇಸ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ. ಸ್ಟೇಟ್ ಗೌರ್ಮೆಂಟ್ ಎನ್ಕ್ವೈರಿ, ಇಡಿ ಎನ್ಕ್ವೈರಿ, ಸಿಬಿಐ ಎನ್ಕ್ವೈರಿ ಇರತಕ್ಕಂಥದ್ದು ವಾಲ್ಮೀಕಿ ಹಗರಣ ಮಾತ್ರ ಇದು. ದಿಸ್ ಇಸ್ ದ ಫಸ್ಟ್ ಕೇಸ್ ಇನ್ ದಿಸ್ ರೆಸ್ಯೂಮ್. ಅಂತ ಮೂರು ಎನ್ಕ್ವೈರಿ ಮಾಡ್ತಾರೆ ಎಲ್ಲರೂ ಕೂಡ ತಪ್ಪಿತಸ್ಥರನ್ನ, ನಾವು ಯಾರನ್ನೂ ಕೂಡ ನಾವು ತಪ್ಪಿತಸ್ಥರನ್ನ ವಹಿಸ್ಕೊಳ್ತಕ್ಕಂಥದ್ದು, ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಯಾರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರಿಗೆ ಶಿಕ್ಷೆ ಆಗಬೇಕು. ಈಗಾಗಲೇ ಜೈಲಲ್ಲಿದ್ದಾರೆ ನಾಗೇಂದ್ರ ಅವರು, ಜೈಲಲ್ಲಿದ್ದಾರೆ ಅಧಿಕಾರಿಗಳು, ಜೈಲಲ್ಲಿದ್ದಾರೆ. ಅದರಿಂದ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಾನೂನು ಕ್ರಮ, ಕಠಿಣವಾದಂತಹ ಕ್ರಮ ಜರುಗು. ಆ ಹಣವನ್ನ ಚುನಾವಣೆಗೆ ಬಳಸಿದ್ದಾರೆ, ಸುಮಾರು 21 ಕೋಟಿ ಹಣವನ್ನ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಚುನಾವಣೆ ವಾಲ್ಮೀಕಿ ಹಗರಣ ದುಡ್ಡು ಬರ್ದಿರ್ತಾರ ಚಾರ್ಜ್ ಶೀಟ್ ಅಲ್ಲಿ ಇಡಿ ಅವರು ಅದನ್ನ ಸತ್ಯ ಇರ್ಬೋದು ಅಥವಾ ಅಸತ್ಯ ಇರ್ಬೋದು, ಅದು ಕೋರ್ಟಿನದು ತೀರ್ಮಾನ ಮಾಡ್ತಾರೆ. ಐಒ ಇದರಲ್ಲ, ಅವರು ಅವ್ರ ಅಭಿಪ್ರಾಯನ ಕೋರ್ಟ್ ಮುಂದೆ ಮಂಡಿಸ್ತಾರೆ. ಕೋರ್ಟಿನ ನ್ಯಾಯಾಧೀಶರು ಏನ್ ಮಾಡ್ತಾರೆ, ಎರಡ್ ಕಡೆನೂ ವಾದ ಕೇಳಿ ಅಂತಿಮವಾಗಿ ಅವ್ರು ನಿರ್ಣಯ ತಗೋತಾರೆ. ಅದು ಅವ್ರಿಗೆ ಬಿಟ್ಟಂತದ್ದು, ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿಯಾದ ಸಮಂಜಸ ಅಲ್ಲ. ಎಸ್ಐಟಿಯಲ್ಲಿ ಹೆಸರು ಕೈ ಬಿಟ್ಟಿದ್ರು, ಇಡಿಯವನ್ನ ಅರೆಸ್ಟ್ ಮಾಡಿದ್ರು. ಎಸ್ಐಟಿಯಲ್ಲಿ ನಾಗೇಂದ್ರ ಅವರು ಸಚಿವ, ಈಗ ಮೂರು ಏಜೆನ್ಸಿಗೆ ಎನ್ಕ್ವೈರಿ ಮಾಡಿದರೆ ಯಾವ್ದನ ಒಂದು ಏಜೆನ್ಸಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅದನ್ನ ಆಚೆ ಬರ್ಲೇಬೇಕಲ್ವಾ? ಎಸ್ಐಟಿ ಮಾಡೋದು ಏನು, ಬೇರೆ ದೇಶದ ಪೊಲೀಸ್ನವರು, ಅವರು ನಮ್ಮ ದೇಶದವರು, ನಮ್ಮ ರಾಜ್ಯದ ಪೊಲೀಸ್ನವ್ರೆ. ಇಡಿನಲ್ಲಿರೋರು ಯಾರು, ಅವರು ನಮ್ಮ ರಾಜ್ಯದವರೇ ಇರೋದು, ನಮ್ಮ ದೇಶದವ್ರೆ. ಅದರಿಂದ ಯಾರೇ ತಪ್ಪನ್ನ ನಿರ್ದಾಕ್ಷಿಣ್ಯವಾಗಿ ಬಯಲಿಗೆ ಹೇಳಿದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೇವೆ. ನೋಡ್ರಿ, ಖಾಲಿ ಜಾಗ ಇದ್ರೆ ಏನಾದ್ರೂ ಟವಲ್ ಹಾಕ್ಬೋದಪ್ಪ, ಜಾಗನೇ ಖಾಲಿ ಇಲ್ಲ ಟವಲ್ ಎಲ್ಲ ಹಾಕ್ತಾರೆ. ಈಗ ಭೂತ್ ಕಾಲದ್ದು, ಭವಿಷ್ಯದ ಕಾಲ, ವರ್ತಮಾನ ಕಾಲ ಅಂತ ಮೂರು ಕಾಲ ಇದ್ದಾವೆ. ಈಗ ನಾವು ಭೂತಕಾಲದ್ದು ಅನುಭವದ ಆಧಾರದ ಮೇಲೆ ವರ್ತಮಾನ ಕಾಲದಲ್ಲಿ ಜೀವನ ರೂಪಿಸ್ಕೊಳ್ತೀವಿ. ಭವಿಷ್ಯದ ಕಾಲ ಯಾರಿಗೆ ಗೊತ್ತಿರ್ತದೆ? ನಮ್ಮ ವಿಷಯ ನನಗೂ ಗೊತ್ತಿಲ್ಲ, ನಿಮ್ಮ ವಿಷಯ ನಿಮಗೂ ಗೊತ್ತಿಲ್ಲ, ಹೌದಲ್ವಾ? ನೋಡ್ರಿ, ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಶಾಸಕರ ಪಕ್ಷ ಮತ್ತು ಕಾಂಗ್ರೆಸ್ ನ ಹೈಕಮಾಂಡ್ ಅವ್ರಿಗೆ ಸೇರ್ಬೋದು. ಯಾರು ಬೇಕಾದ್ರೂ ಆಗ್ತೀನಿ ಅಂತ ಹೇಳ್ಬೋದು, ಹೇಳದೇ ಇರ್ಬೋದು. ಅದಕ್ಕೆಲ್ಲ ಅವರವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಆಸೆ ಬೀಳೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ದುರಾಸೆ ಇರಬಾರ್ದು ಅಷ್ಟೇನೆ. ಬಟ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಿದ್ದಾರೆ. ಎಲ್ಲಿರೋರಿಗೆ ಶಾಸಕಾಂಗ ಪಕ್ಷದ ಶಾಸಕರ ಬಹುಮತ ಇರ್ತದೆ, ಎಲ್ಲಿನವರಿಗೆ ಹೈಕಮಾಂಡ್ನ ಆಶೀರ್ವಾದ ಇರ್ತದೆ, ಅಲ್ಲಿನವರೆಗೂ ಮುಂದುವರಿತಾರೆ. ಆ ಮುಂದುವರೆದ ನಂತರ ಅವರು ಏನಾದರೂ ಬದಲಾವಣೆ ಬಂತು ಅಂದ್ರೆ, ಬದಲಾವಣೆ ಬಂದಾಗ ಅದಕ್ಕೆ ಬೇರೆ ಪ್ರಕ್ರಿಯೆ ಇದ್ದಾವೆ, ಆಯ್ಕೆ ಮಾಡಲು ಯಾವ ರೀತಿ ಏನು ಎತ್ತ ಅಂತೇಳಿ ಆ ಒಂದು ಪ್ರಕ್ರಿಯೆ ಅನುಸರಿಸಿ ಆಯ್ಕೆ ಮಾಡ್ತಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿನ ತೆಗಿತೀವಿ ಅಂದ್ರೆ ರಾಹುಲ್ ಗಾಂಧಿ ಹೇಳಿಕೆಗೆ. ಎಸ್, ನೋಡಿದ್ರಲ್ಲ, ಇದು ಕೆ ಎನ್ ರಾಜಣ್ಣನವರ ಒಂದು ಸ್ಪಷ್ಟನೆ ನೀಡಿರುವಂಥ, ಅಂದರೆ ಮಾಧ್ಯಮದವರ ಪ್ರಶ್ನೆಗೆ ಅವರು ಸ್ಪಷ್ಟನೆ ನೀಡಿರುವಂಥದ್ದು. ಮುಖ್ಯಮಂತ್ರಿ ಬದಲಾವಣೆ ಆಗುವಂತಹ ಯಾವುದೇ ರೀತಿಯಂಥ ಸಾಧ್ಯತೆ ಇಲ್ಲ. ಮತ್ತು ಹಾಗೆ ವಾಲ್ಮೀಕಿ ಹಗರಣನ ಮೂರು ಹಂತದಲ್ಲಿ ತನಿಖೆ ಆಗ್ತಾ ಇರುವಂತಹ ಪ್ರಥಮ ಪ್ರಕರಣ ಇದಾಗಿರುತ್ತೆ ಅಂತಲೂ ಸಹ ಒತ್ತಿ ಹೇಳಿದ್ದಾರೆ. ಅಂದರೆ ಅಲ್ಲಿ SIT ಸಹ ಅದರಲ್ಲಿ ಇನ್ವಾಲ್ವ್ ಆಗಿದೆ, ರಾಜ್ಯದ ಒಂದು ತನಿಖಾ ಕಮಿಟಿ, ಮತ್ತು ಹಾಗೆ ಇನ್ನು ED
ಜಾರಿ ನಿರ್ದೇಶನಾಲಯ ಮತ್ತೆ ಹಾಗೇನ ಸಿಬಿಐ, ಈ ಮೂರು ಸಹ ಈ ಒಂದು ತನಿಖೆಯಲ್ಲಿ ಕೈಗೊಂಡಿರುವಂತದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಂತ ಒಂದು ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಂತ ಒಂದು ಪ್ರಶ್ನೆ ಮಾಡುವಂತಹ ವಿಚಾರವೇ ಅಲ್ಲ ಅಂತೇಳಿ ಈಗ ಕೆ ಎನ್ ರಾಜಣ್ಣ ಸ್ಪಷ್ಟೀಕರಣ ನೀಡಿದ್ದಾರೆ. ಮತ್ತೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಬದಲಾವಣೆ ಕುರಿತಾಗಿಯೂ ಸಹ ಮಾತನಾಡಿದ್ದಾರೆ. ಎಸ್, ಹಾಗಾದ್ರೆ ಇಲ್ಲಿ ತುಮಕೂರಿನ ಮತ್ತೋರ್ವ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಅವರೇನು ಹೇಳಿದ್ರು ಹಾಗಾದ್ರೆ? ಎಸ್ ನೋಡಿ, ಇಲ್ಲಿ ಕೆ ಎನ್ ರಾಜಣ್ಣವರು ಹೇಳ್ತಾರೆ ಇಲ್ಲಿ ಟವಲ್ ಹಾಕೋದ ಅವಶ್ಯಕತೆ ಇಲ್ಲ ಅಂತ. ಅಲ್ಲಿ ಈಗ ಗೃಹ ಸಚಿವರು ಹೇಳ್ತಾರೆ ಟವಲ್ ಹಾಕೋದ್ ಬೇಡ, ಆ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲ, ಯಾವ ರೀತಿಯಾಗಿ ಹೇಳಿದ್ರು ಅಂತ ನಮಗೂ ಸಹ ಕನ್ಫ್ಯೂಷನ್ ಇದೆ. ಯಾಕೆಂದ್ರೆ ನೋಡಿ, ಇಲ್ಲಿ ಇದರಲ್ಲಿ ಪಟ್ಟಿಗಳೇ ಜಾಸ್ತಿ ಇದೆ ನೋಡಿ. ಮೊದಲಿಗೆ ಏನು ಒಂದು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತೆ ಪದೇ ಪದೇ ಅಂತ ಹೇಳಿ ಈಗ ವಿರೋಧ ಪಕ್ಷದವರು ಯಾವ ರೀತಿಯಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ, ಟಾಂಗ್ ಕೊಡ್ತಾ ಇದ್ದಾರೆ, ಇದೆಲ್ಲದರ ವಿಚಾರವಾಗಿ ನೋಡೋದಾದ್ರೆ, ಮೊದಲಿಗೆ ಅಲ್ಲಿ ಈಗ ಇನ್ನೇನು ಕಾಂಗ್ರೆಸ್ನ ಮುಖಂಡರು ಶಾಮನೂರ್ ಶಿವಶಂಕರಪ್ಪನವರು ಸಹ ಬರ್ತಾರೆ, ನಾನು ಸಹ ಆಕಾಂಕ್ಷಿ ಇದ್ದೀನಿ ಅಂತ ಹೇಳಿ ಈಗ ಅವರೂ ಸಹ ಮುಂದೆ ಬಂದಿದ್ದಾರೆ. ಮತ್ತೆ ಹಾಗೆ ಇಲ್ಲಿ ನಿಮ್ಗೆ ಕೈ ಮುಗಿತೀವಿ, ಸಿಎಂ ಬದಲಾವಣೆ ಬಗ್ಗೆ ನಮ್ಮನ್ನ ಮತ್ತೆ ಪ್ರಶ್ನೆ ಕೇಳ್ಬಿಡಿ ಅಂತ ಹೇಳಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸಹ ಕೈ ಮುಗಿದ್ಬಿಟ್ಟಿದ್ದಾರೆ. ಅಂದ್ರೆ ಅವರ ಹೆಸರು ಸಹ ಕೇಳ್ಬರ್ತಿತ್ತು, ಹೌದು ನಾನು ಸಹ ಸಿಎಂ ಆಕಾಂಕ್ಷಿ ಇದ್ದೀನಿ ಅಂತ ಒಮ್ಮೆ ಹೇಳ್ಬಿಟ್ಟಿದ್ರು. ಈಗ ರಾಹುಲ್ ಗಾಂಧಿ ಅವರು ಎಲ್ರಿಗೂ ಸಹ ನೇರವಾಗಿ ಪತ್ರದ ಮೂಲಕ ಅವರು ಸಹ ವಾರ್ನಿಂಗ್ ಅನ್ನ ನೀಡಿದ್ದಾರೆ, ಅಂದ್ರೆ ಯಾರು ಸಹ ಇದ್ರ ಬಗ್ಗೆ ವಿಚಾರವಾಗಿ ಎಲ್ಲೂ ಸಹ ಧ್ವನಿ ಎತ್ತಬಾರದು ಅಂತ. ಈಗ ಸತೀಶ್ ಜಾರಕಿಹೊಳಿ ಸಹ ಒಂದು ಸ್ಟೆಪ್ ಹಿಂದೆ ಸರಿದುಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಹಾಗೇನೆ ಇಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚೈಲ್ಡಿಶ್ ರೀತಿ ಯಾರು ಮಾತನಾಡಕ್ ಹೋಗ್ಬಿಡಿ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹ ಹೇಳ್ತಾ ಇದ್ದಾರೆ. ಮತ್ತೆ ಹಾಗೆ ಇಲ್ಲಿ ಈ ಒಂದು ಸಿಎಂ ಬದಲಾವಣೆ ಚರ್ಚೆ ನಡೆದಿಲ್ಲ, ಬಿಜೆಪಿಯಿಂದ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು. ಒಟ್ಟಲ್ಲಿ ಈ ರೀತಿಯಾಗಿ ಸಾಕಷ್ಟು ನಡೀತಾ ಇದೆ. ಅದರಲ್ಲಿ ಆಕಾಂಕ್ಷಿತರಲ್ಲಿ ಎಚ್ ಕೆ ಪಾಟೀಲ್ ಅವರು ಸಹ ಬರ್ತಾರೆ, ಎಂ ಬಿ ಪಾಟೀಲ್ ಬರ್ತಾರೆ, ಮತ್ತೆ ಇನ್ನು ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹಮದ್ ಅವರ ಹೆಸರು ಸಹ ಇದೆ, ಹೀಗೆ ಸಾಕಷ್ಟಿದೆ. ಹಾಗಾಗಿ ಇಲ್ಲಿ ಆ ಪ್ರಶ್ನೆನೇ ಇಲ್ಲ ಅಂಥೇಳಿ ನೇರವಾಗಿ ಗೃಹ ಸಚಿವರು ಹೇಳಿದ್ದಾರೆ. ಎಸ್, ಹಾಗಾದ್ರೆ ಗೃಹ ಸಚಿವರು ಏನು ಹೇಳಿದರು ಈ ಕುರಿತಾಗಿ ನೀವೇ ನೋಡಿ. ಇಲ್ಲ, ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದ್ದೇನೆ. ಆದರೂ ಕೆಲವು ನಾಯಕರು ಮಾತಾಡ್ತಾ ಇರೋದ್ರಿಂದ ಬಹಿರಂಗವಾಗಿ, ಅಂದ್ರೆ ಸಚಿವರು ಜವಾಬ್ದಾರಿ ಇದ್ದ ಸ್ಥಾನದಲ್ಲಿರೋರೆ ಹೈಕಮಾಂಡ್ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದೆ. ನನಗೆ ಆ ಸ್ನೇಹಿತರು ಹೇಳಿದ್ದು ಅಂದ್ರೆ ಮಾಧ್ಯಮದವರು ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದಾಗ ನಾವು ಬೇಡ ಅಂತ ಯಾಕೆ ಹೇಳೋಣ, ನಾವು ಅಷ್ಟು ಬಿಟ್ಟರೆ ಬಿಯಾಂಡ್ ದಟ್ ಬೇರೆ ಏನು. So that is why they are saying it. But where is the question of changing the treaty at this point of time? ಅಷ್ಟನ್ನು ನೀವು ಸ್ವಾತಂತ್ರ್ಯ ಅದಕ್ಕೆ ಅವ್ರು ಹೇಳೋದು ಏಕೆ ವ್ಯಕ್ತಪಡಿಸೋ ಸ್ವಾತಂತ್ರ್ಯ ಇಲ್ವಾ ಕಾಂಗ್ರೆಸ್ ಒಳಗೆ? ಯಾರಿಗೆ? ಕಾಂಗ್ರೆಸ್ ಒಳಗೆ ಸಂದರ್ಭ ಬಂದಾಗ ಹೇಳಬೇಕು, ಈಗ ಬೇಡ. ಎಂ ಪಿ ಪಾಟೀಲ್ ಇಸ್ ಆಲ್ಸೋ ಇನ್ ಡೆಲ್ಲಿ ಸರ್, ಇಸ್ ಹಿ ಆಲ್ಸೋ ರ್ಯಾಲಿಂಗ್ ಫಾರ್? ಅವರು ಡಿಪಾರ್ಟ್ಮೆಂಟಲ್ ಕೆಲಸ ಇರೋದಿಲ್ಲ, ನಮ್ಮ ಹೋಗ್ತಾರೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ. ಈಗ ನಾನು ನನಗೆ ಕೆಲಸ ಇದ್ರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೇನೆ. ಹೋದ ತಕ್ಷಣ ನಾನು ಆಗಲೇ ಅಲ್ಲಿ ಲಾಬಿ ಮಾಡಕ್ಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳ್ಬಿಟ್ರೆ ಅದು ಯಾಕೆ ಅದೆಲ್ಲ ಅದು ಅನಗತ್ಯ, ಅದ್ರ ಬಗ್ಗೆ ಚರ್ಚೆನೇ ಅನಗತ್ಯ ಅಂತ ಹೇಳಿ ನನಗೆ. ಎಸ್, ನೋಡಿದ್ರಲ್ಲ ನಮ್ಮ ತುಮಕೂರಿನ ಸಚಿವ ದ್ವಯರು ಅಂದ್ರೆ ಕೆ ಎನ್ ರಾಜಣ್ಣ ಮತ್ತೆ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಬ್ರು ಸಹ ಏನಂತ ಹೇಳಿದ್ರು. ಒಟ್ಟಿನಲ್ಲಿ ಇಲ್ಲಿ ಮೇಲ್ನೋಟಕ್ಕೆ ಅವರ ಒಂದು ಉತ್ತರ ಯಾವ ರೀತಿ ಆಗಿದೆ ಅಂದ್ರೆ, ಯಾರೇನೇ ಮಾಡಿದ್ರು, ಯಾರೇನೇ ಹೊಗಳಾಡಿದ್ರು, ಯಾರೇನೇ ತೆಗಳಾಡಿದ್ರು, ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಬದಲಾವಣೆಯ ಒಂದು ಪ್ರಶ್ನೆ ಇಲ್ಲವೇ ಇಲ್ಲ. ಎಸ್, ಹಾಗಾದ್ರೆ ಇಲ್ಲಿ ಮೂಡಾ ಹಗರಣವೂ ಸಹ ಒಂದು ರೀತಿಯಲ್ಲಿ ಮುಚ್ಚೋಗುವಂತ ಪರಿಸ್ಥಿತಿ ಇದೆಯಾ? ಯಾಕಂದ್ರೆ ಈಗಾಗಲೇ ಎಲ್ಲ ರೀತಿಗೂ ಹಿರಿಯ ನ್ಯಾಯಾಧೀಶರ ಒಂದು ಕೋರ್ಟ್ಗೆ ಕೊಟ್ಟಿರುವಂಥದ್ದು, ಹಾಗಾಗಿ ಇಲ್ಲಿ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗತ್ತೆ. ಮತ್ತೆ ಹಾಗೆ ಮುಂದಿನ ಒಂದು ವಿಚಾರ ಯಾವುದು, ವಾಲ್ಮೀಕಿ ಹಗರಣ ಈಗಾಗಲೇ ಏನು 20 ಕೋಟಿ ಚುನಾವಣೆಗಾಗಿನೇ ಬಳಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲದ್ರಿಗೂ ಸಹ ಒಂದು ರೀತಿಯಲ್ಲಿ ಸುದ್ದಿ ಕೂಡ ಹಬ್ತಾ ಇದೆ. ಎಸ್, ಈ ಒಂದು ವಿಚಾರವಾಗಿ ಈಗ ಮತ್ತೊಮ್ಮೆ ಇನ್ನೇನು ಪಾದಯಾತ್ರೆ ಬೇರೆ ಮಾಡ್ತಾ ಇದ್ದಾರೆ ಬೆಂಗಳೂರಿಂದ ಬಳ್ಳಾರಿಗೆ ಅಂಥೇಳಿ. ಎಸ್, ಎಲ್ಲ ವಿಚಾರಗಳನ್ನ ನೋಡೋದಾದ್ರೆ ಇಲ್ಲಿ ಸಿಎಂ ಗಾದಿ ಬದಲಾವಣೆಯ ಒಂದು ಪ್ರಶ್ನೆ ಇಲ್ಲವೇ ಇಲ್ವಾ ಹಾಗಾದ್ರೆ ಗೃಹ ಸಚಿವರು ಹೇಳಿದ ಹಾಗೆ? ಎಸ್, ಒಟ್ಟಿನಲ್ಲಿ ಅದೇನೇ ಆಗಲಿ ನಮ್ಮ ತುಮಕೂರಿನ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳಾದ್ರು, ಇನ್ನು ಅವರ ಮಂತ್ರಿಗಳಾಗುವಂಥದ್ದು ಮಾತ್ರ
ಬಾಕಿ ಇರುವಂಥದ್ದು. ಯಾಕಂದ್ರೆ ಅವರು ಸಹ ಹಲವಾರು ಒಂದು ಸ್ಥಾನಗಳನ್ನ ಅಲಂಕರಿಸ್ಬಿಟ್ಟಿದ್ದಾರೆ, ಈಗ ಮುಂದೆ ಅವ್ರಿಗೂ ಸಹ ಸಿ ಎಂ ಗಾದಿ ಸುಲಭ ಆಗಲಿ ಅಂತ ಹೇಳಿ ಇಲ್ಲಿನ ಅಭಿಮಾನಿಗಳು ಸಹ ಕೋರ್ತಾ ಇದ್ದಾರೆ. ಏನೇ ಆಗಲಿ, ಒಟ್ಟಿನಲ್ಲಿ ಈ ಒಂದು ಸಿ ಎಂ ಗಾದಿ ವಿಚಾರವಾಗಿ ಯಾರೆಲ್ಲ ಏನೆಲ್ಲ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ, ಯಾಕೆ ನೀಡ್ತಾ ಇದ್ದಾರೆ, ಮತ್ತು ಹಾಗೆ ಏಕೆ ಅಂತ ನಾನು ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಎಸ್, ಹಾಗಾದರೆ ಇಲ್ಲಿ ಮುಂದಿನ ದಿನ ಹಾಗಾದರೆ ಈ ಒಂದು ರೆಕಾರ್ಡ್, ಡಿ ದೇವರಾಜ್ ಅರಸ್ ಅವರ ರೆಕಾರ್ಡ್ ಏನಿದೆ ಅದನ್ನು ಸಿ ಎಂ ಸಿದ್ದರಾಮಯ್ಯವರು ಬೀಟ್ ಮಾಡ್ತಾರಾ? ಹಾಗಾದರೆ ಮತ್ತೋರ್ವ ಅದೇ ಐ ಎನ್ ಸಿ ಪಕ್ಷದವ್ರ ಕಡೆಯಿಂದನೇ, ಈ ಒಂದು ಪಾರ್ಟಿ ಕಡೆಯಿಂದನೇ ಬ್ರೇಕ್ ಮಾಡುವಂಥ ಸಾಧ್ಯತೆನಾ? ಎಸ್, ಎಲ್ಲದೂ ಸಹ ಕಾಲುವೆ ಉತ್ತರ ಕೊಡಬೇಕಾಗತ್ತೆ. ನೋಡೋಣಾಗಾದರೆ ಮುಂದಿನ ದಿನ ಏನಾಗುತ್ತೆ. ಇಲ್ಲಿನ ಗೃಹ ಸಚಿವರು ಮತ್ತು ಹಾಗೆ ಸಹಕಾರಿ ಸಚಿವರು ಇನ್ನೂ ಮತ್ತೆ ಇದ್ರ ಬಗ್ಗೆ ಇದೇ ರೀತಿಯಾಗಿ ಹೇಳ್ತಾ ಹೋಗ್ತಿರ್ತಾರೆ, ವಿರೋಧ ಪಕ್ಷದವರು ಮತ್ತಷ್ಟು ಇದೇ ರೀತಿಯಾಗಿ ಕೆದಕ್ತಾ ಹೋಗ್ತಾ ಇರ್ತಾರೆ. ನಿಮ್ಮ ಮುಂದೆ ಮತ್ತಷ್ಟು ಮುಂದೆ ಹಲವಾರು ಮಾಹಿತಿಗಳನ್ನ ತರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.